DSP Power Pan Masala, powerful generic. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ತಾಲೂಕಿನ ಮಾಡದಕೆರೆ ಹೋಬಳಿ ವ್ಯಾಪ್ತಿಯಲ್ಲಿ ಒಂದು ಸುಂದರವಾದ ಸರ್ಕಾರಿ ಶಾಲೆ ಇದೆ. ಅದನ್ನೀಗ ನಾವೆಲ್ಲರೂ ನೋಡೋಣ, ಬನ್ನಿ. ಇದು ಅತ್ತಿಮಗೆ ಬೋವಿಹಟ್ಟಿ ಗ್ರಾಮದಲ್ಲಿರುವ ನಮ್ಮೂರ ಸರ್ಕಾರಿ ಶಾಲೆ. ಈ ಶಾಲೆ ಇದೀಗ ಹೊಸದುರ್ಗ ತಾಲೂಕಿನಾದ್ಯಂತ ಮನೆ ಮಾತಾಗುತ್ತಿದೆ. ಕಾರಣವೇನೆಂದರೆ ವಿದ್ಯಾರ್ಥಿಗಳ ಕಲಿಕೆಗೆ ಪೂರಕವಾಗಿ ಆಕರ್ಷಣೀಯ ತಾಣವಾಗಿದೆ. ವಿಶಾಲವಾದ ಆಟದ ಮೈದಾನ, ವಿಶೇಷವಾಗಿ ಹಲವು ಬಣ್ಣಗಳಿಂದ ರಚಿಸಲಾಗಿರುವ ವಿವಿಧ ಬಗೆಯ ಚಿತ್ರವಿನ್ಯಾಸಗಳು, ರೈಲ್ವೆ ಬೋಗಿಗಳಂತೆ ಸಿಂಗಾರಗೊಂಡಿರುವ ಶಾಲಾ ಕೊಠಡಿಗಳು ವಿದ್ಯಾರ್ಥಿಗಳನ್ನು ಕೈಬೀಸಿ ಕರೆಯುತ್ತಿವೆ. ಎಸ್ಡಿಎಂಸಿ ಅಧ್ಯಕ್ಷರು ಮತ್ತು ಸದಸ್ಯರು, ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಸದಸ್ಯರು, ಈ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು, ಅತ್ತಿಮಗೆ ಗ್ರಾಮ ಪಂಚಾಯಿತಿಯ 15ನೇ ಹಣಕಾಸು ಯೋಜನೆಯ ಅನುದಾನದಲ್ಲಿ ನೀಡಿರುವ 3 ಲಕ್ಷ ರೂಗಳ ನೆರವಿನೊಂದಿಗೆ ಇಂತಹ ಉತ್ತಮವಾದ ಮತ್ತು ಸುಸಜ್ಜಿತವಾದ ವಾತಾವರಣ ನಿರ್ಮಾಣ ಮಾಡಲು ಶ್ರಮವಹಿಸಲಾಗಿದೆ.
ಮಕ್ಕಳ ಶೈಕ್ಷಣಿಕ ಪ್ರಗತಿಗಾಗಿ ಅಗತ್ಯವಿರುವ ಎಲ್ಲಾ ವ್ಯವಸ್ಥೆಗಳನ್ನು ಹೊಂದಿರುವ ಈ ಶಾಲೆಯ ಸುಸಜ್ಜಿತ ವಾತಾವರಣ ನಿರ್ಮಾಣ ಮಾಡಲು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಲ್ ಜಯಪ್ಪನವರ ಮಾರ್ಗದರ್ಶನದಲ್ಲಿ ಈ ಶಾಲೆಯ ಮುಖ್ಯ ಶಿಕ್ಷಕರಾದ ಎನ್ ಪರಮೇಶ್ವರಪ್ಪ, ಸಹಶಿಕ್ಷಕರಾದ ಮಹಾಂತೇಶ್, ಮಂಜುನಾಥ್, ಪ್ರಕಾಶ್, ದೈಹಿಕ ಶಿಕ್ಷಕಿ ಪವಿತ್ರಮ್ಮ, ಸುಜಾತ, ರೇಣುಕಮ್ಮ ಇವರ ಕಾರ್ಯವೈಖರಿಗೆ ಸ್ಥಳೀಯ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇದೀಗ 1-7 ತರಗತಿಯವರೆಗೂ ಮಾತ್ರ ದಾಖಲಾತಿಗೆ ಅವಕಾಶವಿದ್ದು 8 ತರಗತಿಗೂ ಕೂಡ ವಿದ್ಯಾರ್ಥಿಗಳನ್ನು ದಾಖಲಿಸಲು ಆದೇಶಿಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಸ್ಥಳೀಯವಾಗಿಯೇ ಉತ್ತಮವಾದ ಗುಣಮಟ್ಟದ ಶಿಕ್ಷಣವನ್ನು ನೀಡಲು ಹಲವು ಯೋಜನೆಗಳನ್ನು ಜಾರಿಗೊಳಿಸಿರುವ ಶಿಕ್ಷಣ ಇಲಾಖೆಯ ಆಶಯದಂತೆ ಈ ಶಾಲೆಯು ವಿದ್ಯಾರ್ಥಿಗಳನ್ನು ತನ್ನತ್ತ ಸೆಳೆಯಲು ಯಶಸ್ವಿಯಾಗಲಿ ಎಂಬುದು ಜಿವಿಟಿವಿಯ ಆಶಯವಾಗಿದೆ. ನಿಜಕ್ಕೂ ಉತ್ತರದಲ್ಲಿ ಅತ್ತಿಮಗೆ ಬೋವಿಣಿಯಲ್ಲಿ ಈ ದಿನ ವಿಶೇಷವಾಗಿ ಒಂದು ಹೊಸ ಅಧ್ಯಾಯ ಅಂತ ಹೇಳಿದರೆ ತಪ್ಪಲ್ಲ. ಒಂದು ಹೊಸ ಪರ್ವ, ಒಂದು ಶೈಕ್ಷಣಿಕ ಹೊಸ ಬದಲಾವಣೆ ಈ ಊರಿನಲ್ಲಿ, ಈ ಗ್ರಾಮದಲ್ಲಿ ಇವತ್ತು ಪ್ರಾರಂಭ ಆಗಬೇಕು ಎಂಬುದಕ್ಕೆ ನಾನು ತುಂಬ ಸಂತೋಷ ಪಡ್ತೀನಿ. ಕಾರಣ ಇಷ್ಟೇ, ಇಂದು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ತುಂಬ ಇಂದು ಜನಾಂಗವೇ ಹೆಚ್ಚು ಇಲ್ಲಿರ್ತಕ್ಕಂಥವ್ರು. ಇಂಥ ಒಂದು ಸಮುದಾಯದಲ್ಲಿ ನಿಜವಾಗಲೂ ಶಿಕ್ಷಣ ಕ್ರಾಂತಿ ಆಗಬೇಕು. ಇಂಥ ಸಮುದಾಯಗಳು ಬದಲಾವಣೆ ಆಗಬೇಕಂತಂದರೆ, ಸೊ ಇಂಥ ಸಮುದಾಯಕ್ಕೆ ಒಳ್ಳೆಯ ರೀತಿಯಲ್ಲಿ ಶಿಕ್ಷಣವನ್ನು ಕೊಟ್ಟರೆ ಮಾತ್ರ ಸಮಾಜ ದೇಶ ಬದಲಾವಣೆ ಆಗೋದಕ್ಕೆ ಸಾಧ್ಯ ಇದೆ. ಆ ಒಂದು ಶಕ್ತಿ ವಿಶೇಷವಾಗಿ ನಾವು ಒತ್ತನ ಕಾಲದಲ್ಲಿ ಬಹುತೇಕ ಶಾಲೆಗಳನ್ನು ಸಮುದಾಯದ ಸಹಭಾಗಿತ್ವದೊಂದಿಗೆ ಶಾಲೆಯನ್ನು ಸೌಂದರೀಕರಣ ಮಾಡುವುದಕ್ಕೆ ನಾವು ಕೈಯಾಕಿದ್ವಿ. ಭಾಳಷ್ಟು ಶಾಲೆಗಳಲ್ಲಿ ಶಾಲಾ ಸೌಂದರ್ಯೀಕರಣ ತುಂಬ ಚೆನ್ನಾಗಿ ಮಾಡಿದರೆ ಈ ಗ್ರಾಮದಲ್ಲೂ ಸಹ ಸಮುದಾಯದ ಸಹಭಾಗಿತ್ವ ಹಾಗೂ ಗ್ರಾಮ ಪಂಚಾಯತಿಯ ಸಹಾಯವದೊಂದಿಗೆ ಈ ದಿನ ವಿಶೇಷವಾಗಿ ಈ ಶಾಲೆಯನ್ನು ಮದುವಣೆ ನೀತಿ ಥರ ಸಿಂಗಾರ ಮಾಡಿದೆ. ಇದು ಮಕ್ಕಳ ಕಲಿಕೆಗೆ ಅತ್ಯಂತ ಆಹ್ಲಾದಕರವಾಗಿದೆ, ಪೂರಕವಾಗಿದೆ. ಆ ಸಂಕಷ್ಟದ ಕಲಿಕೆಗೆ ಒಂದು ಒಳ್ಳೆಯ ವಾತಾವರಣವನ್ನು, ನಿರ್ಮಾಣವನ್ನು ಇವತ್ತು ಈ ಶಾಲೆಯ ಪ್ರತಿ ಶಿಕ್ಷಕರು, ಸಹ ಶಿಕ್ಷಕರು ಮತ್ತು ಸಮುದಾಯದವರು ಎಲ್ಲರೂ ಸೇರಿ ಮಾಡಿದ್ದಾರೆ. ನಿಜಕ್ಕೂ ಹೇಳಬೇಕಂತಂದರೆ ಮಕ್ಕಳು ಇದೀಗ ಪೂರಕ ವಾತಾವರಣ ಬೇಕು. ನೋಡಿ, ಇಲ್ಲಿ ಮೊದಲಿದ್ದಾಗ ಇಲ್ಲೆಲ್ಲ ಸ್ನಾನ ಮಾಡ್ಕೊಳ್ಬೇಕು, ವಾಯಿ ತೋರೋದು, ಶೇಂಗಾವನ್ನು ಬಿಡಿಸೋದು, ಕಿತ್ತೆ ಹಾಕೋದು, ಮತ್ತು ಕಾಂಪೌಂಡ್ ಏನಿಲ್ಲ, ಕಾಂಪೌಂಡ್ ಅಂತ ಮಾಡಬೇಕಾದ ಸಂದರ್ಭದಲ್ಲಿ ತೆರವುಗೊಳಿಸಿ ಅಂತ ಅಂದಾಗ ತೆರವುಗೊಳಿಸಿ ಹೇಳೋ ಬಂದೇ ಒಂದಷ್ಟು ಗಲಾಟೆಗಳಾಗಲಿ ಭಾಳಷ್ಟು ಸಮಸ್ಯೆ ಆಗಿತ್ತು. ಆದರೆ ಇವತ್ತು ಆ ಸಮಸ್ಯೆಗೆಲ್ಲ ಪರಿಹಾರ ಸಿಕ್ಕಿದೆ. ಸುತ್ತ ಸುಸ್ವಸಿತವಾದಂಥ ಕಾಂಪೌಂಡನ್ನು ನಾವೆಲ್ಲ ಅದು ಗ್ರಾಮ ನಿರ್ಮಾಣ ಮಾಡಿದ್ವಿ. ಜೊತೆಗೆ ಹೈಟೆಕ್ ಶೌಚಾಲಯ ನಿರ್ಮಾಣ ಆಗಿದೆ. ಜೊತೆಗೆ ನೂತನವಾಗಿ ಈ ಶಾಲೆಯನ್ನು ಅದು ಭಾಳಷ್ಟು ಕರ್ನಾಟಕ ರಾಜ್ಯದ ಐತಿಹಾಸಿಕ ಸ್ಥಳಗಳನ್ನು ತರುವ ಭಾರತ ದೇಶದ ಪ್ರಮುಖ ಏನು ನಮ್ಮ ಸಂಸತ್ ಆಗ್ಬೋದು, ಬೇರೆ ಬೇರೆ ತಾಜ್ಮಹಲ್ ಆಗ್ಬೋದು, ಇಂಥ ಐತಿಹಾಸಿಕ ಸ್ಮಾರಕಗಳನ್ನು ಸ್ಮರಣೆ ಮಾಡುವಂಥ ಒಂದು ಒಳ್ಳೆಯ ಕಲಾಕೃತಿಯನ್ನು ಚಾಲನೆಗಳಂತಹ ಜೊತೆಗೆ ಈ ಶಾಲೆ ತುಂಬ ಚೆನ್ನಾಗಿ ಇವತ್ತು ಮಾಡಿದ್ದಾರೆ. ಜೊತೆಗೆ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದ ಶಾಲೆ ಇದೇ ವರ್ಷ ಮೊದಲ ಬಾರಿಗೆ ಕರ್ನಾಟಕ ಪ್ರತಿಯೊಂದು ಶಾಲೆಗಳಲ್ಲೂ ಎಲ್ಲ ಮಕ್ಕಳಿಗೆ ಸೊ ಶಾಲಾ ಪ್ರಾರಂಭಕ್ಕಿಂತ ಮುಂಚೆನೇ ಈ ದಿನ ನಾವು ಪಠ್ಯ ಪುಸ್ತಕ ಮತ್ತು ಸಮವಸ್ತ್ರವನ್ನು ಕೊಟ್ಟಿರ್ತಾ ಇದ್ದೀವಿ. ಅಂದರೆ ನಮ್ಮ ಇಲಾಖೆ ಇಷ್ಟು ಜವಾಬ್ದಾರಿಯನ್ನು ತೆಗೆದುಕೊಂಡಿದೆ, ಇಷ್ಟು ಸರ್ಕಾರಿ ಶಾಲೆಗಳ ಬಗ್ಗೆ ಒಂದು ಆಸಕ್ತಿ ಕಾಳಜಿ ತೆಗೆದುಕೊಂಡಿದೆ ಅಂತಂದರೆ ಓದುವಂಥ ಮಕ್ಕಳು ಮನೆಯಲ್ಲೇ ಬೇಗ ಒಂದು ಸರಿ ಹಿಡಿದ್ರೆ ಓದ್ಕೊಡ್ಬೇಕು. ಹಾಗಾಗಿ ಎಲ್ಲ ಮಕ್ಕಳಿಗೂ ನಾವು ಶಿಕ್ಷಕರ ಆಲ್ರೆಡಿ ಕೊಟ್ಟಿದ್ವಿ, ಮತ್ತು ಇವತ್ತು ಕೊಡ್ತೀವಿ. ಜೊತೆಗೆ ಮೇ 29 ಬರುವಂಥ ಕೊಡಬೇಕಂದ್ರೆ ಎಲ್ಲ ಮಕ್ಕಳು ಸಮವಸ್ತ್ರದಲ್ಲಿ ಇದನ್ನೆಲ್ಲ ಸ್ಟಿಕ್ಸ್ ಮಾಡಿಕೊಂಡು ಆಚರಿಸಬೇಕು.
ಚಾಲಕ ಆಗುವಂತ ಅದ್ದೂರಿಯಾಗಿ ಮಾಡಿ ದಿನ ಬಹಳ ವಿಶೇಷವಾಗಿ ಅದನ್ನ ಸಿದ್ಧತೆ ಮಾಡ್ಕೊಂಡು ಮಾಡ್ತಾ ಇದ್ವಿ. ಇವತ್ತು ತಾಲೂಕಿನಾದ್ಯಂತ ಎಲ್ಲ ಸಮವಸ್ತ್ರ ವಿತರಣೆ ಆಗ್ತಿದೆ, ಆ ಗುದ್ದೆಗೆ ಟೆಕ್ಸ್ಟ್ ಬುಕ್ ವಿತರಣೆ ಆಗ್ತಿದೆ. ಬಹಳ ದಾರಿಗಳು ಶಾಲೆಗಳಿಗೆ ಆ ಟೀಚರ್ನ ದೇಣಿಗೆ ಕೊಟ್ಟಿದ್ದಾರೆ, ಬೇರೆ ಬೇರೆ ವಸ್ತುಗಳನ್ನ ಕೊಡ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ನಾವೇನು ಮಾಡಿದ್ವಿ ಅಂದರೆ ಬಹಳಷ್ಟು ನಮಗಾಗಿ ನಮ್ಮ ಮಕ್ಕಳು ಅವರು ನಲಿಯುವಂಥ ಒಂದು ಸಾಧನೆ ಮಾಡುವಂಥ ವಯಸ್ಸಲ್ಲಿ ಅವ್ರಿಗೆ ಒಂದು ಚಟುವಟಿಕೆಯನ್ನು ಕೊಡಬೇಕು. ನಾವು ಪೂರ್ತಿ ಆಗೇ ಬಿಟ್ಟರೆ ಅವ್ರು ಮತ್ತೆ ಎಲ್ಲ ಮಾಡ್ಕೊಂಡ್ಬಿಡ್ತಾರೆ. ಹಾಗಾಗಿ ನಾವು ವಿನೂತನವಾಗಿ ಆ ತಾಲೂಕಿನಾದ್ಯಂತ ಎಲ್ಲ ಮಕ್ಕಳಿಗೆ ಅವರ ಮಕ್ಕಳ ಮನಸ್ಸಿಗೆ ವಯಸ್ಸಿಗೆ ಅನುಗುಣವಾಗಿ ಒಂದಷ್ಟು ಗೃಹ ಚಟುವಟಿಕೆಯನ್ನು ಮಾಡಿದ್ವಿ. ವಿಶೇಷವಾಗಿ ಆ ಗೃಹ ಪಾಠಗಳನ್ನು ಅವರು ಹೋರಾಡಿದ ರೀತಿಯಲ್ಲಿ ಮಾಡ್ಕೊಂಡ್ಬರಬೇಕು. ಇದರಿಂದ ಮಕ್ಕಳು ಸ್ವಲ್ಪ ಕಲಿಕೆಯಲ್ಲಿ ಯಾವಾಗಲೂ ಇನ್ವಾಲ್ವ್ಮೆಂಟ್ ಆಗ್ತಾರೆ ಅನ್ನೋ ಉದ್ದೇಶದಿಂದ ನಾವೆಲ್ಲರಿಗೂ ಹೋಗ ಸೆಂಡ್ ಮಾಡಿಕೊಂಡಿದ್ವಿ. ಅಕಾಲ ಈ ಶಾಲೆಯಲ್ಲಿ ವಿಶೇಷವಾಗಿ ಒಂದು ಕುಕ್ಕಟ್ಟನ್ನು ಮಾಡಿದೆ, ಅಕ್ಕನ ಕುಚಿಗಳನ್ನು ಮಾಡಿ ಅದರ ನನ್ನ ಅಂತಿಕ ಚಿಕ್ಕಬಳ್ಳಾಪುರ ಈ ಶಾಲೆ ಪಾಲಿಸ್ತಾರೆ. ಈ ರೀತಿ ನಾವು ನಾವೇನಾದರೂ ಸಾಧನೆ ಮಾಡಬೇಕಾಗೋದು ಮತ್ತು ಮಕ್ಕಳ ಒಂದು ಶೈಕ್ಷಣಿಕ ಪ್ರಗತಿಯನ್ನು ಹೆಚ್ಚಿಸಬೇಕಾಗೋದು ಆ ಒಂದು ನಿಟ್ಟಿನಲ್ಲಿ ಈ ಶಾಲೆಯಲ್ಲಿ ಬಹಳಷ್ಟು ವಿಶೇಷವಾಗಿ ಆ ಟೀಚರ್ ಟೀಮ್ ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ ಇತ್ತು ಇಂತಹ ದಿನಗಳು ನೋಡಿದಾಗ ಈಗ ಅದನ್ನೆಲ್ಲ ತಂದು ಆ ಶಿಕ್ಷಕರಿಗೆ ಹೊಂದಾಣಿಕೆ ಮಾಡಿಕೊಂಡು ಗ್ರಾಮ ಪಂಚಾಯತಿ ಸಮುದಾಯದವರು ಎಸ್ಸಿಯವರು ಎಲ್ಲರೊಂದಿಗೆ ಒಂದು ಕೋಆರ್ಡಿನೇಷನ್ ಮಾಡಿಕೊಂಡು ಅತ್ಯುತ್ತಮವಾದ ಶಿಕ್ಷಣವನ್ನು ರೂಪಿಸುವ ಒಂದು ಕೈಕರಿಗೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಎಸ್ ಪಿ ಎಲ್ ಸಿಯವರು ಪೋಷಕರು ಹಿರಿಯ ವಿದ್ಯಾರ್ಥಿಗಳು ಆ ಗ್ರಾಮ ಪಂಚಾಯತಿಯವರು ಎಲ್ಲರೂ ಕೈಗೊಂಡಿದ್ದಾರೆ. ಆ ಖಂಡಿತ ಒಂದು ರೀತಿಯಲ್ಲಿ ಬಂದವರಿಗೆ 50 ವರ್ಷದಲ್ಲಿ ಈ ಊರಿನ ಇತಿಹಾಸ ಬದಲಾವಣೆ ಮಾಡೋದಕ್ಕೆ ಎಲ್ಲ ಅವಕಾಶಗಳು ಇದೆ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಅತ್ಯಂತ ಸರಳವಾಗಿ ನಾವು ಕಾರ್ಯಕ್ರಮ ಮಾಡಿದ್ವಿ. ಭಾಳ ವಿಶೇಷವಾಗಿ ನಾವು ತುಂಬ ಅದ್ದೂರಿಯಾಗಿ ಪಾಠದಿದ್ವಿ, ಹೆಚ್ಚು ಜನ ಸೇರ್ತಾಯಿಲ್ಲ. ವಿಪಿ ಸಪ್ರೇಟ್ ನಾವು ಶೈಕ್ಷಣಿಕ ಇಲಾಖೆಯಿಂದ ಮಾತ್ರ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಮತ್ತೊಮ್ಮೆ ಮಕ್ಕಳು ತುಂಬ ನಿಮ್ಮ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ವಿಶೇಷವಾಗಿ ಜವಾಬ್ದಾರಿ ತೆಗೆದುಕೊಂಡು ನಿಮಗೆ ಹೋಗೋದಿಗೆ ಒಂದು ಪುಸ್ತಕವನ್ನು ಮಾಡಿದ್ದೀವಿ. ಪ್ರತಿ ಮಕ್ಕಳಿಗೂ ನಾವು ತಪ್ಪು ಮಾಡಿದ್ದೀವಿ ನೋಡಿ, ಇದು ಕಾಸ್ಟೆಲ್ಲ ಯಾವ ರೀತಿ ಮಾಡಿದ್ರೆ ಅಂತ ನಾನು ಬರಡೆ ಜಗಳನ್ನು ನಾನು ಕೇಳ್ತೀನಿ. ಸೊ ಹಾಗಾಗಿ ಮಾಡಬೇಕು, ಮಕ್ಕಳಿಗೆ ಕೊಡ್ಬೇಕನ್ನೋ ಮನೋಭಾವನೆ ಇದೆಯಲ್ಲ ಅದು ಬರ್ತಾರೆ. ನಾವೇನನ್ನು ಮಾಡೋದಕ್ಕೆ ಸಾಧ್ಯ ಇದೆ. ನೀವು ಅಷ್ಟೇ ಮತ್ತೆ ಶಾಲಾ ಪ್ರಾರಂಭೋತ್ಸವ ನಾನು ಬರ್ತೀನಿ. ಈ ಹೋಮ್ವರ್ಕೆಲ್ಲ ಚೆನ್ನಾಗಿ ಮಾಡ್ಕೊಬೇಕಾದ್ರೆ ನಾನು ಭಾಳಷ್ಟು ಮಕ್ಕಳಿಗೆ ಬಹುಮಾನ ಕೊಡ್ತೀನಿ. ನನ್ನ ಹೆಸರು ಮಹಾಂತೇಶ್ ಅಂತ. ನಾನು ಸಹ ಶಿಕ್ಷಕನಾಗಿ ಹತ್ತಿಮಗೆ ಬೋವಟ್ಟಿ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ನನ್ನ ಒಂದು ಸೇವಾ ಅವಧಿಯಲ್ಲೇ ಹತ್ತಿಮಗೆ ಬೋವಟ್ಟಿ ಶಾಲೆಯು ಭಾಳ ಅತ್ಯಂತ ಮಹತ್ವ ಸ್ಥಾನವನ್ನು ಪಡ್ಕೊಂಡಿದೆ. ನಾನು ಇಲ್ಲಿಗೆ ಬಂದಾಗ ಶಾಲೆಯ ಅಭಿವೃದ್ಧಿ ಕುಂಠಿತವಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಶಾಲೆಯ ಒಂದು ಸೌಂದರ್ಯೀಕರಣವನ್ನು ಮಕ್ಕಳ ಕಲಿಕೆಯನ್ನು ಉತ್ತಮಪಡಿಸಬೇಕೆಂಬ ಉದ್ದೇಶದಡಿಯಲ್ಲಿ ನಮ್ಮ ಶಾಲೆಗೆ ಬಂದಂತಹ ಬಡ್ತಿ ಮುಖ್ಯ ಶಿಕ್ಷಕರಾದಂಥ ಪರಮೇಶ್ವರ ಅವರ ಸಹಕಾರದಿಂದ ಒಂದು ಉತ್ತಮ ಬದಲಾವಣೆಯನ್ನು ತಂದಿದ್ದೀವಿ. ಈ ಎಲ್ಲ ಬದಲಾವಣೆಗೆ ಮೊದಲಿಗೆ ನಾವು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಜಯಪ್ಪ ಸರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಬೇಕು. ಯಾಕಪ್ಪ ಅಂದರೆ ಅವರ ಒಂದು ಸಲಹೆ ಮಾರ್ಗದರ್ಶನ ಪ್ರೇರೇಪಣೆಯಿಂದ ಇಷ್ಟೊಂದು ಮಹತ್ವವಾದಂಥ ಬದಲಾವಣೆ ಆಗಿದೆ ಅಂತೇಳಿ ಹೇಳಿದರೆ ತಪ್ಪಾಗಾರದು. ಹಾಗೂ ಈ ಒಂದು ಬದಲಾವಣೆಗೆ ಮತ್ತೋರ್ವ ಪ್ರಮುಖ ಪಾತ್ರ ಯಾವುದಪ್ಪ ಅಂದರೆ ನಮ್ಮ ಹತ್ತಿಮಗೆ ಬೋವಟ್ಟಿಗೆ ಗ್ರಾಮದ ಗ್ರಾಮಸ್ಥರು ರಾಜಣ್ಣರಾಗಿರ್ಬೋದು ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಈ ಒಂದು ಕಾರ್ಯಕ್ಕೆ ಭಾಳ ತೊಡಗಿಸಿಕೊಂಡರೆ. ಅಲ್ಲದೆ ನಮ್ಮ ಶಾಲೆಯ SDMC ಸದಸ್ಯರು ಕೂಡ ನಮಗೆ ಅತ್ಯುತ್ತಮವಾದಂತಹ ಸಹಕಾರವನ್ನು ನೀಡಿದರು. ಈ ಒಂದು ವಿಚಾರದಲ್ಲಿ ನಮ್ಮ SDMC ಸದಸ್ಯರನ್ನು ಗ್ರಾಮಸ್ಥರನ್ನು ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರನ್ನು ನಾವು ಅವರ ಒಂದು ಸಹಕಾರವನ್ನು ನಾವು ಮನಗಾಣಲೇಬೇಕು. ಹಾಗೂ ಮುಂದಿನ ಯೋಜನೆ ಏನಪ್ಪ ನಮ್ಮ ಶಾಲೆಯಲ್ಲಿ ಅಂದರೆ ಒಂದು ಉತ್ತಮವಾದಂತಹ ಕೈತೋಟವನ್ನು ಮಾಡೋದು, ತೆಂಗಿನ ಮರಗಳನ್ನ ನೆಡೋದು ಹಾಗೂ ಮೈದಾನದಲ್ಲಿ ಒಂದು ಉತ್ತಮ ಕೈತೋಟವನ್ನು ಮಾಡ್ತೀವಿ ಅಂತೇಳಿ ಭರವಸೆಯನ್ನು ನೀಡ್ತಾ
ಈ ಒಂದು ಬದಲಾವಣೆಗೆ ಕಾರಣರಾದಂತಹ ಬಡ್ತಿ ಮುಖ್ಯ ಶಿಕ್ಷಕರಾದಂತಹ ಪರಮೇಶ್ವರ್ ಅವರಿಗೆ ಹಾಗೂ ನಮ್ಮ ಶಾಲಾ ಸಿಬ್ಬಂದಿ ವರ್ಗಕ್ಕೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಒಂದು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆತ್ಮಗೆ ಭವಿಯಟ್ಟಿಯ ಮುಖ್ಯ ಶಿಕ್ಷಕನಾಗಿ ಈ ಶಾಲೆಗೆ ಬಂದಾಗ ಇಲ್ಲಿನ ಪರಿಸ್ಥಿತಿಯು ಅಷ್ಟಾಗಿ ಆಹ್ಲಾದಕರವಾಗಿರಲಿಲ್ಲ. ನಾವು ಬಂದ ಮೇಲೆ ಎಸ್ಟಿಎಂಸಿರ ಸಹಯೋಗದೊಂದಿಗೆ ಗ್ರಾಮ ಪಂಚಾಯತಿಯ ಸಹಯೋಗದೊಂದಿಗೆ ಈ ಶಾಲೆಯ ಕಾಂಪೌಂಡ್ ಇರಲಿಲ್ಲ. ಫಸ್ಟು ಕಾಂಪೌಂಡಿನ ವ್ಯವಸ್ಥೆಯನ್ನು ಗ್ರಾಮ ಪಂಚಾಯಿತಿಯ ವತಿಯಿಂದ ಎಸ್ಟಿಎಂಸಿ ಅವರು ಮಾಡಿಕೊಟ್ರು. ಮತ್ತು ಈ ಜಾಗದ ಸಮಸ್ಯೆ ಇತ್ತು. ಈ ಭಾಗದ ಪಶ್ಚಿಮ ಭಾಗದಲ್ಲಿ ಕಾಂಪೌಂಡ್ಗೆ ಅಡೆತಡೆಯಾಗುವಂತಹ ತಿಪ್ಪೆಗುಂಡಿಗಳು ಮತ್ತು ಹುಲ್ಲಿನ ಹಿತ್ತಲುಗಳನ್ನು ಮಾಡಿಕೊಂಡು ಈ ಜಾಗ ನಮ್ಮದೇ ಅಂತ ಹಲವಾರು ಗ್ರಾಮಸ್ಥರು ನಮ್ಮದೇ ಅಂತ ಹೇಳಿ ನಮಗೆ ಭಾಳ ಶಾಲೆಗೆ ಮತ್ತು ಎಸ್ ಡಿ ಎಂ ಸಿ ಅವರಿಗೆ ಭಾಳ ತೊಂದರೆ ಕೊಡ್ತಿದ್ರು. ಎಸ್ ಡಿ ಎಂ ಸಿ ಅವರ ಸಹಕಾರದೊಂದಿಗೆ ಗ್ರಾಮ ಪಂಚಾಯಿತಿಯ ಸಹಕಾರದೊಂದಿಗೆ ಆ ಜಾಗವನ್ನು ಬಿಡಿಸಲು ಸಹಕಾರಿಯಾಯಿತು. ನಮ್ಮ ಅದರಲ್ಲೂ ನಮ್ಮ ನೆಚ್ಚಿನ ಶಿಷ್ಯನಾದ ರಮೇಶು ಮತ್ತು ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ತಿಮ್ಮಪ್ಪನವರು ಭಾರ ಸಹಕಾರದಿಂದ ಹಾಗೂ ರಾಜಣ್ಣನವರ ಸಹಕಾರದಿಂದ ಆ ಜಾಗವನ್ನು ಬಿಡಿಸಿಕೊಂಡು ಗ್ರಾಮ ಪಂಚಾಯಿತಿ ವತಿಯಿಂದ ಕಾಂಪೌಂಡನ್ನು ಮಾಡಿದರು. ಕಾಂಪೌಂಡ್ ಆದಮೇಲೆ ಸಂಪೂರ್ಣವಾಗಿ ಬಣ್ಣ ಸುಣ್ಣಕ್ಕೇನು ಮಾಡೋದಪ್ಪ ಅಂತೇಳಿ ನಾವು ಪರದಾಡ್ತಿರ್ಬೇಕಾರೆ ಅದೇ ಗ್ರಾಮ ಪಂಚಾಯಿತಿ ವತಿಯಿಂದ ನಮಗೆ ನಾವು ಶಾಲೆಗೆ ಸಹಕಾರ ಕೊಡ್ತೀವಿ ಅಂತೇಳಿ ಮೂರು ಜನ ಗ್ರಾಮ ಪಂಚಾಯಿತಿ ಸದಸ್ಯರು ಅನುದಾನವನ್ನು ಹಾಕಿಕೊಂಡು ನಮಗೆ ಈ ಕೆಲಸವನ್ನು ಮಾಡಿಕೊಟ್ರು. ಮುಖ್ಯವಾಗಿ ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಜಯಪ್ಪನವರ ಒಂದು ಮಾರ್ಗದರ್ಶನದಂತೆ ಶಾಲೆಯನ್ನು ಅಭಿವೃದ್ಧಿ ಮಾಡ್ತೀಯಾ, ನೀನು ಸಿ ಆರ್ ಪಿ ಆಗಿ ಹೋಗಿದೀಯಾ, ಶಾಲೆಯನ್ನು ಅಭಿವೃದ್ಧಿ ಮಾಡಿ ಬೇರೆಯವರಿಗೆ ತೋರಿಸು ಅಂತೇಳಿ ಬೆನ್ನು ತಟ್ಟಿರ್ತಕ್ಕಂಥ ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಲ್ ಜಯಪ್ಪನವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅವರು ನಮಗೆ ಭಾಳ ಮಾರ್ಗದರ್ಶನ ನೀಡಿ ಈ ಶಾಲೆಯ ಅಭಿವೃದ್ಧಿಗೆ ಮತ್ತು ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಶ್ರಮಿಸು, ನೀನು ಮಾಡ್ತೀಯಾ ಅಂತೇಳಿ ನನ್ನನ್ನು ಮಾತಾಡಿಸ್ತಾನೆ ಇರ್ತಾರೆ. ಫೋನ್ ಕಾಲ್ನಲ್ಲಿ ಏನು ಮಾಡ್ತಾಯಿದೀಯಾ ಏನು ಮಾಡ್ತಾಯಿದೀಯಾ ಅಂತ ಕೇಳ್ತಾನೆ ಇರ್ತಾರೆ. ಹಂಗಾಗಿ ಅವರಿಗೆ ಈ ಶಾಲೆಯ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳಾದ ಹಾಗೂ ಇಲ್ಲಿ ಈ ಊರಿನ ಎಲ್ಲ ಮಕ್ಕಳು ಆರ್ಥಿಕವಾಗಿ ಹಿಂದುಳಿದವರು, ಪರಿಶಿಷ್ಟ ಜಾತಿಯವರು. ಹಂಗಾಗಿ ಈ ಮಕ್ಕಳಿಗೆ ಶೈಕ್ಷಣಿಕವಾಗಿ ಪ್ರಗತಿ ಮಾಡಿ ಉನ್ನತ ಶಿಕ್ಷಣಕ್ಕೆ ಎಡೆ ಮಾಡಿಕೊಡೋದು ನಮ್ಮ ಎಲ್ಲ ಶಿಕ್ಷಕ ಸಿಬ್ಬಂದಿ ವರ್ಗವು ಸಹಕಾರ ಕೊಡ್ತೈತೆ ಅಂತ ಹೇಳಿ ನಂಬ್ಕೊಂಡು ಮುಂದಿನ ದಿನಗಳಲ್ಲಿ ಈ ಶಾಲೆಯನ್ನು ಉನ್ನತ ವ್ಯಾಸಂಗದ ಶಾಲೆಯಾಗಿ ನಾವು ಮಾರ್ಪಾಡು ಮಾಡಬೇಕು ಅಂತ ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ ಕೇಳ್ಕೊತೀನಿ. ನಮಸ್ಕಾರ. ಈ ಶಾಲೆಯ ಹಳೆ ಚಿತ್ರಣಕ್ಕೂ ಮತ್ತು ಹೊಸ ಚಿತ್ರಣಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ನಾವೀಗ ಇನ್ಫ್ರಾಸ್ಟ್ರಕ್ಚರ್ ಭಾಳಷ್ಟು ಇಂಪ್ರೂವ್ ಆಗಿದೆ. ನಾವು ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಇಂಟಲೆಕ್ಚುಯಲಿ ವಿ ಆರ್ ರೆಡಿ ಟು ಚೇಂಜ್ ಅವರ್ ಸ್ಟೂಡೆಂಟ್ಸ್. ದಟ್ಸ್ ಆಲ್. ಥ್ಯಾಂಕ್ ಯು. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.